ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಾ ಇರುವ ರಾಮ ಮಂದಿರಕ್ಕೆ ದೇಶದ ಮೂಲೆ ಮೂಲೆಯಿಂದ ಕೊಡುಗೆ ರೂಪದಲ್ಲಿ ಹಲವಾರು ವಸ್ತುಗಳು ಬರ್ತಾ ಇದೆ ಅದರಂತೆ ಗುಜರಾತ್ನಿಂದ ನಗಾರಿ ಕೂಡ ಬಂದಿದೆ ನಗಾರಿ ತಯಾರಿಸುವ ಸಮುದಾಯದವರು ಮಂದಿರಕ್ಕಾಗಿಯೇ ವಿಶೇಷವಾಗಿ ನಗಾರಿ ಮತ್ತು ಅದಕ್ಕೊಂದು ರಥವನ್ನು ಸಿದ್ಧಪಡಿಸಿದ್ದಾರೆ ಬೆಳ್ಳಿ ಮತ್ತು ಬಂಗಾರದ ಕೋಟಿಂಗ್ ಹೊಂದಿರುವ ನಗಾರಿ ಅರ್ಧ ಕಿಲೋಮೀಟರ್ ಅಧಿರ ಅಧಿಕ ದೂರ ಸದ್ದು ಮಾಡುತ್ತೆ ಅನ್ನೋದು ಅವರು ಹೇಳ್ತಾ ಇರೋದು ಅದಕ್ಕೆ ರಾಮನಿಗೆ ನಿತ್ಯ ಮಾಡುವ ಸಂದರ್ಭದಲ್ಲಿ ಪೂಜೆ ಮಾಡುವ ಸಂದರ್ಭದಲ್ಲಿ ಬಾರಿಸಲಾಗುತ್ತೆ ಅಂತ ಹೇಳ್ತಾರೆ ನಗಾರಿ ವಿಶೇಷತೆ ಏನು ನೋಡ್ಕೊಂಡ್ ಬರೋಣ ಸುತ್ತಾಡ್ತಾ ಸುತ್ತಾಡ್ತಾ ಮತ್ತೊಂದು ವಿಶೇಷವಾದಂತ ಜಾಗಕ್ಕೆ ಬಂದಿದ್ದೀವಿ ನೀವು ಇಲ್ಲಿ ದೃಶ್ಯಗಳಲ್ಲಿ ನಗಾರಿಯನ್ನ ನೋಡ್ತಿದ್ದೀರಿ ಇದು ಕೂಡ ರಾಮ ಮಂದಿರಕ್ಕೆ ಕೊಡುಗೆಯಾಗಿ ಬಂದಿರುವಂತದ್ದು ರಾಮ ಮಂದಿರ ಉದ್ಘಾಟನೆಯಾದ ಬಳಿಕ ಈ ನಗಾರಿಯನ್ನು ಕೂಡ ರಾಮ ಮಂದಿರದ ಒಳಗಡೆ ಇಡುವಂತ ಕೆಲಸವನ್ನ ಮಾಡ್ತಾರೆ ಗುಜರಾತ್ನ ವಡೋದರದಿಂದ ಈ ಒಂದು ನಗಾರಿಯನ್ನು ತಂದು ಇಲ್ಲಿ ಅಯೋಧ್ಯೆಗೆ ತಲುಪಿಸುವಂಥ ಕೆಲಸವನ್ನ ಮಾಡಲಾಗಿರುವಂಥದ್ದು ಮುಖ್ಯವಾಗಿ ಇದನ್ನ ಡಬಗಾರ್ ಸಮಾಜ ಅನ್ನುವಂತಹ ಒಂದು ನಗಾರಿಗಳನ್ನೇ ವೃತ್ತಿಯಾಗಿ ಮಾಡಿಕೊಂಡಿರುವಂಥ ಒಂದು ಸಮಾಜ ಏನಿದೆ ಅವರು ಇದನ್ನ ರಾಮ ಮಂದಿರಕ್ಕೆ ಕೊಡುಗೆಯಾಗಿ ಕೊಟ್ಟಿರುವಂತದ್ದು ಸುಮಾರು ಆರುನೂರು ಕೆ ಜಿ ಈ ನಗಾರಿ ಇದೆ ಅನ್ನುವಂಥ ಮಾಹಿತಿಗಳಿದಾವೆ ಇದ್ರ ಜೊತೆಗೆ ಒಂದು ವಿಶೇಷವಾದಂತಹ ರಥವನ್ನು ಕೂಡ ಕೊಟ್ಕೊ ಕೊಟ್ಟಿದ್ದಾರೆ ಅಂದ್ರೆ ಇದನ್ನ ಮೂವ್ಮೆಂಟ್ ಮಾಡಲಿಕ್ಕೆ ಈಸಿ ಆಗಬೇಕು ಅನ್ನೋ ಕಾರಣಕ್ಕೆ ಒಂದು ರಥವನ್ನ ಸೇರಿಸಿ ಈ ನಗಾರಿಯನ್ನು ಕೊಡುಗೆಯಾಗಿ ರಾಮ ಮಂದಿರಕ್ಕೆ ಕೊಟ್ಟಿದ್ದಾರೆ ಮೊನ್ನೆ ಅಷ್ಟೇ ಇದನ್ನ ರಾಮ ರಾಮ ಜನ್ಮಭೂಮಿ ಟ್ರಸ್ಟ್ನ ಕಾರ್ಯದರ್ಶಿ ಅವರಿಗೆ ಹಸ್ತಾಂತರ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿರುವಂತದ್ದು ಇದರ ಮೇಲಿನ ವಿನ್ಯಾಸವನ್ನ ಕೂಡ ನಾವು ಗಮನಿಸ್ತಾ ಹೋಗ್ಬೋದು ನೀವು ಈ ಸಿಲ್ವರ್ ಏನು ನೋಡ್ತಾ ಇದ್ದೀರಿ ಇದು ಬೆಳ್ಳಿಯಿಂದ ಮಾಡಿರುವಂತದ್ದು ಇದ್ರ ಜೊತೆಗೆ ಇದ್ರ ಮೇಲೆ ಗೋಲ್ಡ್ ಕೋಟೆಡ್ ಡಿಸೈನ್ ಕೂಡ ನೀವು ನೋಡ್ತಾ ಹೋಗಬಹುದು ಒಂದು ರೀತಿ ಅಂದವಾಗಿ ಕಾಣಲಿಕ್ಕೆ ಬೇಕಾದಂತಹ ರೀತಿಯಲ್ಲಿ ಅಲಂಕಾರವನ್ನ ಕೂಡ ನಾವು ಇಲ್ಲಿ ಗಮನಿಸಬಹುದು ಸಹಜವಾಗಿಯೇ ಇದನ್ನು ಅಂದ್ರೆ ನಗಾರಿ ಮಾಡುವಂತಹ ಸಮುದಾಯದವರೇ ಇದನ್ನ ವಿಶಿಷ್ಟವಾಗಿ ರಾಮ ಜನ್ಮಭೂಮಿಗೆ ಅನ್ನುವಂತಹ ಕಾರಣಕ್ಕೇನೆ ಇದನ್ನ ವಿನ್ಯಾಸ ಮಾಡಿ ರಚನೆ ಮಾಡಿರುವಂತದ್ದು ಹೀಗಾಗಿ ಒಂದಿಷ್ಟು ವಿಶೇಷವಾಗಿ ಇದನ್ನ ಮಾಡಿರುವಂತದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಹೊರಗಡೆಯಿಂದ ನೋಡಲಿಕ್ಕೆ ಬಹಳಷ್ಟು ಸುಂದರವಾಗಿ ಕಾಣೋ ರೀತಿಯಲ್ಲಿ ಇದನ್ನ ನಿರ್ಮಾಣ ಮಾಡುವಂಥ ಕೆಲಸವನ್ನ ಕೂಡ ಮಾಡಿದ್ದಾರೆ ಸುಮಾರು ಅರ್ಧ ಕಿಲೋಮೀಟರ್ ನಷ್ಟು ದೂರಕ್ಕೆ ಈ ಒಂದು ನಗಾರಿಯ ಶಬ್ದ ಬರುತ್ತೆ ಅನ್ನುವಂತಹ ಮಾತನ್ನ ಕೂಡ ಈ ನಗಾರಿ ತಯಾರಿಸಿದವ್ರು ಹೇಳಿದರು ನಾನು ಒಮ್ಮೆ ಬಾರಿಸ್ತೀನಿ ಇದ್ರ ಸೌಂಡ್ ಹೇಗಿರುತ್ತೆ ಅನ್ನುವಂಥದ್ದನ್ನು ಕೂಡ ನೀವು ನೋಡಿ ಗಮನಿಸಿದಿರಲ್ಲ ನಾನಿನ್ನೂ ಒಂದರಿಂದ ಮಾತ್ರ ಪ್ರಯತ್ನ ಮಾಡಿದ್ದು ಎರಡು ಕೋಲ್ಗಳನ್ನು ಹಿಡಿದು ಶಕ್ತಿಯನ್ನ ಹಾಕಿ ಬಾರಿಸದಂತ ಸಂದರ್ಭದಲ್ಲಿ ಈ ರಥದಲ್ಲಿರುವಂತಹ ಎಲ್ಲಾ ಗಂಟೆಗಳು ಕೂಡ ಶೇಕ್ ಆಗುತ್ತೆ ಇದರಿಂದ ಶಬ್ದವೂ ಕೂಡ ಹೊರಗಡೆ ಬರುತ್ತೆ ಅಂದ್ರೆ ರಾಮನಿಗೆ ಆರತಿ ಮಾಡುವಂತ ಸಂದರ್ಭದಲ್ಲಿ ದಿನನಿತ್ಯ ಎರಡು ಸಲ ಆರತಿ ಏನಾಗುತ್ತೆ ಬೆಳಗ್ಗೆ ಮತ್ತೆ ಸಂಜೆ ಈ ಸಂದರ್ಭದಲ್ಲಿ ಈ ಒಂದು ನಗಾರಿಯನ್ನ ಬಾರಿಸ್ತಾರೆ ಆ ಸಂದರ್ಭದಲ್ಲಿ ನಗಾರಿಯ ಶಬ್ದದ ಜೊತೆಗೆ ಗಂಟೆ ನಾ ನಾದವು ಕೂಡ ಹೊಮ್ಬೇಕು ಅನ್ನುವಂತ ದೃಷ್ಟಿಯಿಂದ ಈ ಒಂದು ಒಂದು ಪ್ರಯತ್ನವನ್ನ ಮಾಡಿರುವಂತದ್ದು ಸದ್ಯಕ್ಕೆ ಇದನ್ನ ಕರಸಿವಪುರಲ್ಲಿ ಇಡ್ಲಾಗಿದೆ ಮಂದಿರ ಉದ್ಘಾಟನೆ ಆದ ಬಳಿಕ ಇದನ್ನ ಮಂದಿರಕ್ಕೆ ಅಂದ್ರೆ ರಾಮ ಮಂದಿರದ ಒಳಗಡೆ ಕೂಡ ಶಿಫ್ಟ್ ಮಾಡ್ತಾರೆ ಒಂದು ರೀತಿ ವಿಶಿಷ್ಟವಾಗಿ ಇದನ್ನ ರಚನೆ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಬಹಳಷ್ಟು ಜನರು ಬಹಳಷ್ಟು ಬಗೆಯಲ್ಲಿ ಕೊಡುಗೆಗಳನ್ನು ರಾಮ ಮಂದಿರಕ್ಕೆ ಕೊಡ್ತಾ ಇರುವಂಥದ್ದನ್ನು ಕೂಡ ನಾವು ಅಯೋಧ್ಯೆಯಲ್ಲಿ ನೋಡ್ತಾ ಹೋಗ್ತಿದ್ದೀವಿ ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರಿಗುಂದಿ ಪಬ್ಲಿಕ್ ಟಿವಿ ಅಯೋಧ್ಯೆ